हेलो फ्रेंड्स, वेलकम बैक टू माय चैनल। सो इवत नान ओंदु होस वीडियो तगोंडु निम्म मुंदे बंदिदीनि। सो इवत ओंदु टेंपल ना निम्मगे तोरिस्तिदीनि। सो इदु बंदु चिक्कमगळूरु जिल्ले, नीवेल्ल केळे इर्तीरा। चिक्कमगळूरु जिल्लेयिंद 2 किलोमीटर दूरदल्लि इरुवंत हिरेमगळूरु। सो हिरेमगळूरु कोदंडरामस्वामि देवस्थानदल्लि नावु इवत्तिदीवि। ಇದು ಒಂದು ಪುರಾತನವಾದ ದೇವಸ್ಥಾನ, ಸುಮಾರು ಒಂದು 1200 ವರ್ಷ ಹಳೆ ದೇವಸ್ಥಾನ ಇದು। ಸೊ ಇದು ಚೋಳರು ಕಟ್ಟಿರುವಂತ ದೇವಸ್ಥಾನ, ನಂತರ ಇದನ್ನ ಹೊಯ್ಸಳರು ಬಂದು ಇದನ್ನ ಅಭಿವೃದ್ಧಿ ಮಾಡಿದ್ದಾರೆ। ಸೊ ಒಳಗೆ ನಾನು ಮುಂದೆ ಇದರ ವಿಶೇಷತೆ ಬಗ್ಗೆ ನಿಮಗೆ ಎಲ್ಲ ಹೇಳ್ಕೊಂಡು ಹೋಗ್ತೀನಿ। ಗರ್ಭಗುಡಿನಲ್ಲಿ ನಾವು ಹೊಯ್ಸಳರ ಆರ್ಟ್ ಕೂಡ ನಾವು ಅದನ್ನ ನೋಡಬಹುದು। ಈಗ ನಾವು ಎಂಟ್ರೆನ್ಸ್ ಇಂದ ಮುಂದೆ ಒಳಗೆ ಹೋಗ್ತಿದೀವಿ। ಸೊ ನೋಡಬಹುದು ಎಷ್ಟು ಪ್ರಾಚೀನವಾದ ದೇವಾಲಯ ಅಂತ। ಸೋ ಈಗ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಇದರ ವಿಶೇಷತೆ ಬಗ್ಗೆ ನಾನು ಹೇಳ್ಕೊಂಡು ಹೋಗ್ತೀನಿ। ಸೊ ಈಗ ನಾವು ಎಂಟ್ರಿ ಆಗ್ತಿದ್ದೀವಿ ಒಳಗೆ। ಸೊ ನೋಡ್ತಿದ್ದೀರಲ್ಲ, ತುಂಬ ಪೀಸ್ಫುಲ್ ಆಗಿರುವಂಥ ಜಾಗ, ತುಂಬ ಸುಂದರವಾದಂಥ ಜಾಗ। ನನಗಂತೂ ಈ ದೇವಸ್ಥಾನ ತುಂಬ ಇಷ್ಟ, ನಮ್ಮದು ಚಿಕ್ಕಮಗಳೂರೇ ಆಗಿರೋದ್ರಿಂದ। ಸೊ ನಾವು ಚಿಕ್ಕಮಗಳೂರಿಗೆ ಬಂದಾಗೆಲ್ಲ ಒಂದ್ಸಲಿ ನಾವು ಹಿರೇಮಂಗ್ಳೂರು ದೇವಸ್ಥಾನಕ್ಕೆ ಬಂದು ಶ್ರೀರಾಮಚಂದ್ರ ದರ್ಶನ ಮಾಡಿಕೊಂಡೆ ನಾವು ಹೋಗೋದು। ಸೊ ಈಗ ನಾವು ಒಳಗೆ ಹೋಗ್ತಿದ್ದೀವಿ। ಇಲ್ಲಿ ನೋಡ್ಬೋದು ತುಂಬ ದೊಡ್ಡ ಸ್ಪೇಸ್ ಇದೆ, ಜೊತೆಗೆ ಇಲ್ಲಿ ನೀವು ನೋಡ್ತಿರ್ಬೋದು ಚಿಕ್ಕ ಚಿಕ್ಕ ಮನೆಗಳಿಟ್ಟಿದ್ದಾರೆ। ನಿಮಗೆ ಅನ್ನಿಸ್ಬೋದು ಏನಕ್ಕೆ ಈ ಮನೆ ಇಟ್ಟಿದ್ದಾರೆ ಅಂತ, ಇದನ್ನು ನಾನು ಮುಂದೆ ಹೇಳ್ತೀನಿ ಯಾವ ಕಾರಣಕ್ಕೆ ಇಟ್ಟಿದ್ದಾರೆ ಅಂತ। ಸೊ ಹೀಗೆ ಮುಂದೆ ಹೋಗ್ತಾ, ಸೊ ಇಲ್ಲೊಂದು ಆಂಜನೇಯನ ವಿಗ್ರಹ ನೋಡ್ತಿದ್ದೀರಾ, ಜೊತೆಗೆ ಇಲ್ಲಿ ರೈಟಿಂಗ್ ಪ್ಯಾಡ್ಸ್ ಇಟ್ಟಿದ್ದಾರೆ। ಸೊ ನೀವು ಅನ್ಕೋಬೋದು ಏನಕ್ಕೆ ಇಟ್ಟಿದ್ದಾರೆ ಅಂತ। ಸೊ ಇದು ಬೇರೆ ಏನಕ್ಕೂ ಅಲ್ಲ, ಶ್ರೀರಾಮ್ ಜೈರಾಮ್ ಅಂತ ನಾವು 108 ಸಲ ಇಲ್ಲಿ ಬರೆದ್ಬಿಟ್ಟು ನಾವು ಇಲ್ಲಿ ಇಟ್ಬಿಟ್ಟು ಹೋಗ್ಬೋದು। ಸೊ ಇದಂತೂ ತುಂಬ ಒಂಥರ ಮನಸ್ಸಿಗೆ ಶಾಂತಿ ಕೊಡುತ್ತೆ। ಸೊ ನಾನು ಕೂಡ ಮುಂದೆ ಬರೀತೀನಿ। ಸೊ ಈಗ ಮುಂದೆ ನಾವು ಗರ್ಭಗುಡಿಗೆ ಹೋಗಿ ಸೊ ವಿಗ್ರಹಗಳನ್ನ ನೋಡೋಣ, ಅದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ ಬನ್ನಿ। ಸೊ ನೋಡ್ತಿದ್ದೀರಲ್ಲ ಎಷ್ಟು ಸುಂದರವಾದ ಮೂರ್ತಿ ಅಂದರೆ, ನಿಜವಾಗ್ಲೂ ಎರಡು ಕಣ್ಣು ಸಾಲಲ್ಲ ನೋಡೋಕ್ಕೆ ಶ್ರೀರಾಮಚಂದ್ರ, ಅಷ್ಟು ಚಂದವಾಗಿ ಕಾಣಿಸ್ತಾನೆ ಇಲ್ಲಿ। ಸೊ ಇದ್ರ ವಿಶೇಷತೆ ತುಂಬ ಜನ ಗೊತ್ತಿರಲ್ಲ, ನಾನು ಒಂದಾದಮೇಲೆ ಒಂದು ಹೇಳ್ಕೊಂಡು ಹೋಗ್ತೀನಿ। ಸೊ ಮೊದಲನೇ ವಿಶೇಷತೆ ಏನಂದರೆ, ಇಲ್ಲಿ ಬಲಬದಿನಲ್ಲಿ ಸೀತಾ ಮಾತೆ ಇರೋದು, ಸೊ ಇದು ಬೇರೆ ಎಲ್ಲೂ ಇಲ್ಲ। ಸೊ ಇಲ್ಲಿ ಹಾಗೆ ನೀವು ನೋಡ್ಬೋದು, ನಾನು ನಿಮಗೆ ಮೊದಲೇ ಹೇಳಿದೆ ಹೊಯ್ಸಳ ಆರ್ಟ್ ಅಂತ। ಸೊ ಅದನ್ನು ನಾವಿಲ್ಲಿ ಕಾಣ್ಬೋದು। ಇನ್ನೊಂದು ವಿಶೇಷತೆ ಏನಂತೆ, ಇಲ್ಲಿ ಸೀತಾ ಮತ್ತು ಬಲಬದಿಯಲ್ಲಿ ಇರೋದಕ್ಕೆ ಕಾರಣ ಏನಂದರೆ, ಮದುವೆ ಮುಗಿಸ್ಕೊಂಡು ಅಯೋಧ್ಯೆಗೆ ಹಿಂತಿರುಗಬೇಕಾದ್ರೆ ದಾರಿ ಮಧ್ಯದಲ್ಲಿ ಪರಶುರಾಮರು ರಾಮನಿಗೆ ನಿನ್ನ ಮದುವೆ ಮುಹೂರ್ತದಲ್ಲಿ ನಾನು ನಿನ್ನ ನೋಡಿಲ್ಲ, ಅದರಿಂದ ಮುಹೂರ್ತದ ಸೇವೆ ನನಗೆ ಕೊಡು ಅಂದಾಗ ಸೀತಾ ಮತ್ತೆನ ಬಲಬದಿಯಲ್ಲಿ ನಿಲ್ಲಿಸ್ಕೊಂಡು ಪರಶುರಾಮರಿಗೆ ದರ್ಶನ ಕೊಡ್ತಾರೆ, ಆದ್ದರಿಂದ ಇದನ್ನು ಕಲ್ಯಾಣ ರಾಮ ಅಂತಲೂ ಕರೀತಾರೆ। ಮೂರನೇ ವಿಶೇಷತೆ ಏನಂದರೆ, ಇಲ್ಲಿ ಆಂಜನೇಯನ ಮೂರ್ತಿ ಪ್ರತಿಷ್ಠಾಪನೆಯಾಗಿಲ್ಲ, ಯಾಕಂದರೆ ಇದು ಇನ್ನು ಮದುವೆ ಮುಹೂರ್ತದಲ್ಲಿ ಇರೋ ಅಂಥ ಸೇವೆ ಕೊಡ್ತಿರೋ ಅಂಥ ಮೂರ್ತಿಗಳಿದ್ದು। ಸೊ ಇನ್ನು ಆಂಜನೇಯನ ಪ್ರವೇಶ ಆಗಿಲ್ಲ, ಯಾಕಂದರೆ ಸೀತಾಪರಣ ಆಗಿಲ್ಲ, ಆದ್ದರಿಂದ ಇನ್ನು ಆಂಜನೇಯನ ಪ್ರವೇಶ ಆಗದಲೇ ಇರೋದ್ರಿಂದ ಇಲ್ಲಿ ಆಂಜನೇಯನ ಮೂರ್ತಿ ಪ್ರತಿಷ್ಠಾಪನೆ ಆಗಿಲ್ಲ। ಬಟ್ ಏನಂದರೆ, ಇಲ್ಲಿ ತುಂಬ ಸಮೇತ ಪೂಜೆ ಅಂದರೆ ಅಲ್ಲಿ ಆಂಜನೇಯ ಇರಲೇಬೇಕು, ಆದ್ದರಿಂದ ರಾಮನ ಪಾದದ ಕೆಳಗೆ ಒಂದು ಆಂಜನೇಯ ವಿಗ್ರಹನ ಇಟ್ಟು ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ। ಸೊ ಇನ್ನು ನಾಲ್ಕನೇ ವಿಶೇಷತೆ ಏನಂದರೆ, ಇಲ್ಲಿ ರಾಮನ ಕೈಯಲ್ಲಿ ಕೋದಂಡ ಇರೋದು, ದಂಡ ಇರೋದು। ಸೊ ಇಲ್ಲಿ ಯಾವುದೇ ಥರ ಬತ್ತಳಿಕೆ ಇಲ್ಲ, ರಾಮನಿಗಾಗಲಿ ಲಕ್ಷ್ಮಣನಿಗಾಗಲಿ ಯಾವುದೇ ಬತ್ತಳಿಕೆ ಅಂದರೆ ಬಿಲ್ಲು ಬಾಣ ಇಲ್ಲ, ಯಾಕಂದರೆ ಮದುವೆ ಮುಗಿಸ್ಕೊಂಡು ಇಲ್ಲಿ ಬರ್ತಿರೋದ್ರಿಂದ ಯಾವುದೇ ಥರ ಶಸ್ತ್ರಗಳನ್ನ ಇಟ್ಕೋಬಾರ್ದು ಅಂದ್ಬಿಟ್ಟು ಅವರು ಬಿಲ್ಲು ಬಾಣ ಇದನ್ನೆಲ್ಲ ಏನೂ ಇಟ್ಕೊಂಡಿಲ್ಲ, ಆದರೆ ಕೈಯಲ್ಲಿ ಕೋದಂಡ ಇದೆ, ಆದ್ದರಿಂದ ರಾಮನಿಗೆ ಇಲ್ಲಿ ಕೋದಂಡ ರಾಮ ಅಂತ ಕರೀತಾರೆ। ಮತ್ತು ಇಲ್ಲಿ ವಿಗ್ರಹಗಳು ತ್ರಿಭಂಗಿನಲ್ಲಿ ಇರುವಂಥದ್ದು। ಸೊ ಹಾಗೆ ಆಚೆ ಬಂದರೆ, ಸೊ ನೀವು ಪ್ರದಕ್ಷಿಣೆಗೆ ಅಂತ ಆಚೆ ಬಂದರೆ ಇಲ್ಲಿ ನಿಮಗೆ ಬೇರೆ ಏನೂ ಕಾಣಿಸಲ್ಲ, ಒಳ್ಳೊಳ್ಳೆ ಕೋಟ್ಸು ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನೀವು ಇದನ್ನೆಲ್ಲ ಓದೋಕ್ಕೇ ಏನಿಲ್ಲ ಅಂದರೂ ಒಂದು ಗಂಟೆನಾದರೂ ಬೇಕಾಗುತ್ತೆ। ಸೊ ಒಂದೊಂದು ಕೋಟಲ್ಲೂ ಒಂದೊಂದು ಮೀನಿಂಗ್ ಇರುತ್ತೆ, ಅಷ್ಟು ಚಂದ ಇದೆ। ಸೊ ಇದನ್ನೆಲ್ಲ ಓದ್ಕೊಂಡು ಹೋಗ್ತಿದ್ರೆ ನಿಮಗೆ ಒಂಥರ ತುಂಬ ಒಂಥರ ಸೆಲ್ಫ್ ರಿಯಲೈಸೇಷನ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ, ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿರುವಂಥ ಕೋಟ್ಸು। ಸೊ ಸುಮಾರು ಈ ಥರ ವರ್ಡಿಂಗ್ಸಲ್ಲಿದೆ, ಸೊ ನೀವು ಇದನ್ನು ಓದ್ಕೊಂಡು ಪ್ರದಕ್ಷಿಣೆ ಆಗ್ತಿದ್ರೆ ಸೊ ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ। ಸೊ ಹಾಗೆ ಮುಂದೆ ಹೋಗೋಣ, ನೋಡ್ಬೋದು ಅಮ್ಮ ಎಂದರೆ ಅವ್ವ, ಈ ಥರ ತುಂಬ ವರ್ಡಿಂಗ್ಸ್ ಇದೆ।
ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಅಂದರೆ ಇಲ್ಲಿ ಕನ್ನಡದಲ್ಲೇ ಅರ್ಚನೆ ಮಾಡೋದು, ಹಾಗೆ ಕನ್ನಡದ ಮಂತ್ರಗಳನ್ನ ಹೇಳ್ತಾರೆ. ಸೊ ಬೇರೆ ದೇವಸ್ಥಾನದಲ್ಲಿ ನೀವು ನೋಡಿರ್ಬೋದು ಸಾಂಸ್ಕ್ರಿಟಲ್ಲಿ ಶ್ಲೋಕಗಳನ್ನ ಹೇಳಿ ಪೂಜೆ ಮಾಡ್ತಾರೆ, ಬಟ್ ಇಲ್ಲಿ ಅಪ್ಪಟ ಕನ್ನಡ ಮಂತ್ರಗಳನ್ನ ಹೇಳಿ ಪೂಜೆ ಮಾಡ್ತಾರೆ. ಇಲ್ಲಿನ ಅರ್ಚಕರು ಯಾರು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು, ಅವ್ರು ಬೇರೆ ಇನ್ಯಾರು ಅಲ್ಲ, ಕಣ್ಣನ್ ಮಾಮ ಅವರು. ಸೊ ಅವರಿಂದ ಈ ಕನ್ನಡದ ಮಂತ್ರಗಳು ಬಂದಿರೋವಂಥದ್ದು. ಸೊ ಜೊತೆಗೆ ನಾನು ಹೇಳಿದೆ ನಿಮಗೆ ಮೊದಲೇ, ನಾನು ಕೂಡ ಮುಂದೆ ಬರೀತೀನಿ ಶ್ರೀರಾಮ್ ಅಂತ. ಸೊ ನೋಡಿ, ನಾನು ಕೂಡ ಬರೀತಾ ಇದ್ದೀನಿ. ಇದು ಬರೆದ್ರೆ ಏನೋ ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ ಸಿಕ್ಕುತ್ತೆ. ಸೊ 108 ಸಲ ಇದನ್ನು ಬರೆದ್ಬಿಟ್ಟು ನಾನು ಅಲ್ಲಿ ಇಟ್ಬಿಟ್ಟು ಬಂದಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ದೇವಸ್ಥಾನದ ವಿಶೇಷತೆಗಳ ಬಗ್ಗೆ. ಸೊ ನೀವು ಕೂಡ ಚಿಕ್ಕಮಗಳೂರಿಗೆ ಭೇಟಿ ಕೊಟ್ಟಾಗ ಈ ದೇವಸ್ಥಾನಕ್ಕೆ ಹೋಗೋದನ್ನು ಮರಿಬೇಡಿ, ಖಂಡಿತ ಹೋಗಿ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಸಿಕ್ಕುತ್ತೆ. ಸೊ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.